ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈಗ ಅಡುಗೆ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ. ಚಿನ್ನಿಮ ಇನ್ನೂ ಮಲಗಿದ್ದಾಳೆ, ಅವಳಿಗೂ ಸ್ನಾನ ಮಾಡಿಸಿಲ್ಲ, ಇನ್ನೂ ಮಾಡಿಸ್ಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗತ್ತೆ. ಆ್ಯಂಡ್ ತುಂಬ ಏನು ಕಣ್ಣಿಗೆ ತುಂಬಾ ತಂಪು ಮಾಡುತ್ತೆ, ತುಂಬ ಖುಷಿ ಕೊಡುತ್ತೆ ತಮ್ಮೆಲ್ಲರಿಗೂ. ಆ್ಯಂಡ್ ಯಾರೆಲ್ಲ ಚಿನ್ನಿಮನ ಇಷ್ಟಪಡ್ತಿರಲ್ವ ಅವರೆಲ್ಲರಿಗೂ ಈ ವ್ಲಾಗ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಇವಾಗಲೇ ಹೇಳಲ್ಲ, ಆಮೇಲೆ ಹೇಳ್ತೀನಿ ಯಾಕೆ ಅಂತ. ನಾನು ಕೂಡ ಅದು ವೆಯ್ಟ್ ಮಾಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ, ಈ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತು ಮಧ್ಯಾಹ್ನ ಮಟನ್ ಮಾಡಿದ್ದೀನಿ, ಮಟನ್ ಸಾರು, ರೈಸ್ ಮಾಡಿದ್ದೀನಿ. ಸ್ವಲ್ಪ ನೈಟಿಂದೇ ಸ್ವಲ್ಪ ಚಪಾತಿ ಇದೆ, ನನಗೆ ಚಪಾತಿ ಮಾಡೋಕೆ ಹೋಗಿಲ್ಲ. ನೈಟ್ ಟೈಮ್ ಚಪಾತಿ ಮಾಡಿಬಿಡ್ತಿರಲಿಲ್ಲ, ಕೆಲವೊಂದ್ಸಲ ಜಾಸ್ತಿ ಉಳಿದ್ಬಿಡುತ್ತೆ, ಅದಕ್ಕೆ ಅದನ್ನ ನೆಕ್ಸ್ಟ್ ಒಳ್ಳೆ ಮಧ್ಯಾಹ್ನಕ್ಕೆ ಮಾಡ್ಕೊಂಡ್ಬಿಡ್ತೀವಿ. ಟಡಾ, ಇದೇನು ಗೊತ್ತಾ ಫ್ರೆಂಡ್ಸ್, ನಾನು ಅವಾಗ ಪ್ರೆಗ್ನೆಂಟ್ ಇರುವಾಗ ತುಂಬಾ ತಿಂತಾಯಿದ್ದೆ ಅಲ್ವಾ. ಅವಾಗ ಆ ಟೈಮ್ನಲ್ಲಿ ರಾಜು ತುಂಬಾ ತಂದುಕೊಡ್ತಾ ಇದ್ರು, ಯಾಕೆಂದ್ರೆ ನನಗೆ ಆ ಟೈಮ್ನಲ್ಲಿ ಸ್ವೀಟ್ ಜಾಸ್ತಿ ತಿನ್ಬೇಕು ಅನ್ನಿಸ್ತಾ ಇತ್ತು. ಈ ಬೇಕ್ರಿ ಸ್ವೀಟ್ಸ್ ಎಲ್ಲ ತೊಗೊಂಡು ತಿನ್ನುವಾಗ ಶುಗರ್ ಜಾಸ್ತಿ ಇರ್ತಾಯಿತ್ತು, ಆಮೇಲೆ ಶುಗರ್ ಏನಾದ್ರು ಬಂದುಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ರಾಜು ಈ ಥರ ನನಗೆ ನ್ಯಾಚುರಲ್ ಆಗಿರೋದನ್ನ ತಂದುಕೊಡ್ತಾ ಇದ್ರು. ಸೊ ಇದರಲ್ಲಿ ಏನು ನಾವು ಸಕ್ಕರೆ ಏನು ಬಳಸಿರೋದಿಲ್ಲ, ಡ್ರೈಡ್ ಇದೆಲ್ಲ. ಇದು ಆಪ್ರಿಕಾಟ್ ಅಂತ ಹೇಳಿ ಕರೀತಾರೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ನಾನು ಇದುವರೆಗೂ ಹಸಿದ್ದು ತಿಂದಿಲ್ಲ, ಈ ಥರ ಡ್ರೈಡ್ ತಿಂದಿದ್ದೀನಿ. ಇದರಲ್ಲಿ ಏನೋ ಸ್ವಲ್ಪ ದೊಡ್ಡ ಸೈಜ್ ಕೂಡ ಬರುತ್ತೆ. ಅವಾಗ ಇದು ನಾನು ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ, ಈ ನಮ್ಮ ಮನೆ ಹತ್ರ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇರುತ್ತೆ, ಫುಲ್ ರೆಡ್ ಕಲರ್ನಲ್ಲಿ ಬರುತ್ತೆ, ಈ ಥರ ಡಾರ್ಕ್ ಕಲರ್ನಲ್ಲಿ ಕಾಣಿಸ್ತಿದೆ ಅಲ್ವಾ. ಇದು ಸ್ವಲ್ಪ ಸ್ವೀಟ್ ಆಗಿರುತ್ತೆ, ಜಾಸ್ತಿ ಸ್ವೀಟ್ ಆಗಿರುತ್ತೆ. ನಾನು ಅಲ್ಲಿ ಶಾಪ್ಗೆ ಹೋದಾಗ ರೆಡ್ ರೆಡ್ ಕಲರ್ ಇರೋದಷ್ಟೇ ಹಾಕಿ ಅಂತ ಹೇಳ್ತಾ ಇದ್ದೆ. ಇದೆಲ್ಲ ಸ್ವಲ್ಪ ಹುಳಿ ಬರುತ್ತೆ, ಯೆಲ್ಲೋ ಕಲರ್ ಇದೆ ಅಲ್ವಾ, ಹುಳಿ ಬರುತ್ತೆ ಸ್ವಲ್ಪ. ಆ್ಯಂಡ್ ಇದನ್ನು ನೀವು ಮಕ್ಕಳಿಗೂ ಕೊಡ್ಬೋದು, ಎಕ್ಸ್ಪೆಷಲಿ ನೀವು ಏನು ಪ್ರೆಗ್ನೆಂಟ್ ಇರುವಾಗ ಈ ಹಣ್ಣನ್ನು ಕಂಪಲ್ಸರಿಯಾಗಿ ತಿನ್ನಿ, ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಲಿ ಒಂದು ಹಣ್ಣು ತಿನ್ನಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನೀಗ ಫ್ರೂಟ್ಸ್ ಎಲ್ಲ ತಿನ್ಕೊಂಡಾದ್ಮೇಲೆ ಚಿನ್ನಿಮಗೂ ಬೇರೆ ಫ್ರೂಟ್ಸ್, ಕಲ್ಲಂಗಡಿ ಹಣ್ಣು ಅವಳಿಗೆ ಇಷ್ಟ ಅಲ್ವಾ, ಅದನ್ನು ಕೂಡ ಅವಳಿಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವಂಥ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಇಷ್ಟ ಆಗುವಂತಹ ಜ್ಯುವೆಲ್ರೀಸ್ನ ತೊಗೊಂಬಂದಿದ್ದೀನಿ. ಈ ಜ್ಯುವೆಲ್ರೀಸ್ನ ಬಂದುಬಿಟ್ಟು ತಾನಿಯಾ ಫ್ಯಾಷನ್ನಲ್ಲಿ ತರಿಸಿದ್ದೀನಿ. ಆ್ಯಂಡ್ ಈ ಜ್ಯುವೆಲ್ರೀಸ್ ನನಗೆ ಹಾಗೆ ಚಿನ್ನಿಮಾಗೆ ಯಾವುದೆಲ್ಲ ಜ್ಯುವೆಲ್ರೀಸ್ ನನ್ನ ಹತ್ರ ಇದೆ, ಹಾಗೆ ಯಾವುದೆಲ್ಲ ಕ್ವಾಲಿಟಿ ಚೆನ್ನಾಗಿದೆ ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಜ್ಯುವೆಲ್ರೀಸ್ ಪರ್ಟಿಕ್ಯುಲರ್ ಆಗಿ ತರಿಸ್ಕೊಂಡಿದ್ದೀನಿ, ನನಗೆ ತುಂಬಾ ಇಷ್ಟ ಆಗಿರುವಂಥ ಜ್ಯುವೆಲ್ರೀಸ್ ಅದೆಲ್ಲ. ಎಕ್ಸ್ಪೆಷಲಿ ನನಗೆ ಹೇಳಬೇಕು ಅಂದರೆ ಪಿಕಾಕ್ ಜ್ಯುವೆಲ್ರೀಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಅಲ್ಲದೆ ಇವಾಗ ಟ್ರೆಂಡಿಂಗ್ನಲ್ಲಿರೋದು ಬಂದುಬಿಟ್ಟು ಲಕ್ಷ್ಮೀ ಜ್ಯುವೆಲ್ರೀಸು ಮತ್ತು ಈ ಪಿಕಾಕ್ ಜ್ಯುವೆಲ್ರೀಸ್ ಅಲ್ವಾ, ಚೆನ್ನಾಗಿರುತ್ತೆ. ಸೊ ಅದನ್ನೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ, ಒಂದೊಂದಾಗೆ ತೋರಿಸ್ತೀನಿ. ಆ್ಯಂಡ್ ಅದು ಅಲ್ಲದೆ ಈಗ ಫೆಸ್ಟಿವಲ್ಸ್ ಬೇರೆ ಬಂತು, ಮದುವೆ ಸೀಸನ್ ಬೇರೆ ಬಂತಲ್ವ, ಎಲ್ಲರೂ ಹುಡುಕ್ತಾ ಇರ್ತೀವಿ ಎಲ್ಲಿ ಜ್ಯುವೆಲ್ರೀಸ್ ತೊಗೊಳ್ಳೋದು, ಆ್ಯಂಡ್ ಯಾವ ಥರ ಜ್ಯುವೆಲ್ರೀಸ್ ತೊಗೋಬೇಕು, ಯಾವ್ದು ಚೆನ್ನಾಗಿರುತ್ತೆ, ಅದನ್ನೆಲ್ಲ ನಾನು ಇವತ್ತು ನಿಮಗೆ ಹೇಳ್ತೀನಿ. ಇದು ನೋಡಿ, ಪಿಕಾಕ್ ಜ್ಯುವೆಲರಿ ತುಂಬ ಸಿಂಪಲ್ ಆಗಿದೆ, ಆ್ಯಂಡ್ ಡೈಲಿ ವೇರ್ಗೂ ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಡ್ರೆಸ್ಗಳಲ್ಲಿ ಕೂಡ ಹಾಕ್ಬೋದು. ಅನಂತರ ಈ ರೀತಿ ಪಿಂಕ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ, ಇದು ಬಂದುಬಿಟ್ಟು 4 ಸೆಟ್ ಅಲ್ಲ, ಮಿಡಿಲ್ ಇದೆಯಲ್ವ ಅವೆರಡು ಸೆಟ್ಟು, ಆ ಕಡೆ ಈ ಕಡೆ ಹಾಕಿದ್ದೀನಲ್ವ ಅದು ಬೇರೆ ಸೆಟ್ಟು. ಇನ್ನು ನೆಕ್ಸ್ಟ್ ಬ್ಯಾಂಗಲ್ಸ್ ತೋರಿಸ್ತೀನಿ. ಇದು ನೋಡಿ, ತುಂಬ ಡಿಫ್ರೆಂಟ್ ಆಗಿದೆ, ಆ್ಯಂಡ್ ಸಿಂಗಲ್ ಸಿಂಗಲ್ ಬ್ಯಾಂಗಲ್ ಹಾಕ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು 4 ಬ್ಯಾಂಗಲ್ಸು, ಇದನ್ನು ಡೈರೆಕ್ಟಾಗೇ ಹಾಕ್ಬೋದು ಅಥವಾ ಇದ್ರ ಮಧ್ಯದಲ್ಲಿ ಬೇರೆ ಬ್ಯಾಂಗಲ್ಸ್ನ ಸೇರಿಸಿ ಕೂಡ ಹಾಕ್ಬೋದು. ವೈಟ್ ಸ್ಟೋನ್ಸ್ ಬಂದಿದೆ ಮಧ್ಯದಲ್ಲಿ. ಇದು ನಾನು 4 ಬ್ಯಾಂಗಲ್ಸ್ ತರಿಸ್ಕೊಂಡಿದ್ದೀನಿ, ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಹಾಗೆ ಫೆಸ್ಟಿವಲ್ಸ್ ಫಂಕ್ಷನ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ನಾನು ರೇಟ್ನ ಮೆನ್ಷನ್ ಮಾಡಿಲ್ಲ, ಏಕೆಂದರೆ ಈಗ ಫೆಸ್ಟಿವಲ್ ಬಂತಲ್ವ, ಇನ್ನೂ ಕಡಿಮೆ ಆಗ್ಬೋದು ರೇಟು. ನಿಮಗೆ ಬೇಕಾಗಿರುವಂತಹ ಬ್ಯಾಂಗಲ್ಸ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅವರಿಗೆ ವಾಟ್ಸಪ್ ಮಾಡಿ ಕೇಳ್ಬೋದು, ಹೇಳ್ತಾರೆ. ಈ ಬ್ಯಾಂಗಲ್ಸ್ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಟ್ರೆಡಿಷ್ನಲ್ ವೇರ್ ನನಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಜ್ಯುವೆಲರಿ ತೋರಿಸ್ತಾ ಇದ್ದೀನಿ, ಇದಕ್ಕೆ ಒಂದು ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಕೂಡ ಬಂದಿದೆ.
ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಲ್ವಾ. ಆ್ಯಂಡ್ ಕೆಲವೊಂದು ಜ್ಯುವೆಲ್ರೀಸ್ಗೆ 6 ಮಂತ್ಸ್ ವಾರಂಟಿ ಕೂಡ ಇದೆ. ನೋಡಿ, ನಾನು ನೆಕ್ಲೆಸ್ ಮತ್ತು ಬ್ಯಾಂಗಲ್ಸ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀನಿ. ಈ ಥರ ಮ್ಯಾಚಿಂಗ್ ತೊಗೊಂಡ್ರಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಸೊ ನನಗೆ ಈ ನೆಕ್ಲೆಸ್ ತುಂಬ ಇಷ್ಟ ಆಯಿತು. ಮ್ಯಾಂಗೋ ಡಿಸೈನ್ನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಅದಾದ ನಂತರ ಪಿಕಾಕ್ ಇಯರಿಂಗ್ಸ್. ಇದಕ್ಕೆ ನೆಕ್ಲೆಸ್ ಏನೂ ಬಂದಿಲ್ಲ, ಜಸ್ಟ್ ಇಯರಿಂಗ್ಸ್ ಅಷ್ಟೇ. ನಾನು ಇದನ್ನು ತರಿಸ್ಕೊಂಡಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಸ್ಯಾರಿ ಮೇಲಾಗಿರ್ಬೋದು ಅಥವಾ ಗ್ರ್ಯಾಂಡ್ ಡ್ರೆಸ್ ಮೇಲಾಗಿರ್ಬೋದು, ಯಾವುದ್ರ ಮೇಲೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೆಲ್ಲ ಕಲರ್ ಹೋಗೋದಿಲ್ಲ, ನೋಡ್ಬೋದಲ್ವ, ರಿಯಲ್ ಗೋಲ್ಡ್ ಥರನೇ ಕಾಣುತ್ತೆ. ಅದರ ನೆಕ್ಸ್ಟ್ ನಾನು ಇನ್ನೊಂದು ಇಯರಿಂಗ್ ತರಿಸ್ಕೊಂಡಿದ್ದೀನಿ, ಥರ ಜುಮ್ಕಿ ಟೈಪ್. ನನಗೆ ಜುಮ್ಕಿ ಟೈಪ್ ಇಯರಿಂಗ್ ತುಂಬ ಇಷ್ಟ ಆಗುತ್ತೆ. ಇದು ಜಸ್ಟ್ ಇಯರಿಂಗ್ ಮಾತ್ರ ಅಷ್ಟೇ. ಚೆನ್ನಾಗಿದೆ ಅಲ್ವಾ. ಸೊ ಈ ಟೈಪ್ ನನ್ನ ಹತ್ರ ಇರಲಿಲ್ಲ, ಅದಕ್ಕಾಗಿ ತರಿಸ್ಕೊಂಡೆ. ಇದು ಪೇರ್ ಬಂದು ಈ ರೀತಿಯಾಗಿದೆ. ನೀವು ನೆಕ್ಲೆಸ್ ಅದೆಲ್ಲ ಬೇಕಾದರೆ ಗೋಲ್ಡ್ ಹಾಕ್ಕೊಂಡು ಅಥವಾ ಬೇರೆದು ಯಾವುದಾದ್ರೂ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡ್ರು ಸೂಪರಾಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ನಾನು ಈ ಎರಡು ಬ್ಯಾಂಗಲ್ಸ್ ತರಿಸ್ಕೊಂಡಿದ್ದೀನಿ. ಈ ಬ್ಯಾಂಗಲ್ಸ್ ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ನೋಡಲಿಕ್ಕೆ ಆ್ಯಂಡ್ ವೇರ್ ಮಾಡಿದಾಗ ಚೆನ್ನಾಗಿದೆ. ನನ್ನ ಕೈಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟಾಗಿ. ನೀವು ಒಂದು ವೇಳೆ ತೊಗೊಂಡ್ರೆ ಇದರ ಮಧ್ಯದಲ್ಲಿ ನಿಮ್ಮ ಸ್ಯಾರಿ ಮ್ಯಾಚಿಂಗ್ ಅಥವಾ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ಹಾಕ್ಕೊಂಡ್ರೆ ತುಂಬ ಸುಂದರವಾಗಿ ಕಾಣುತ್ತೆ ನೋಡಿ. ಅದರ ನೆಕ್ಸ್ಟು ಡೈಲಿ ವೇರ್ಗೆ ಅಂಥೇಳಿ ಈ ಬ್ಯಾಂಗಲ್ಸ್ನ ತೊಗೊಂಡಿದ್ದೀನಿ. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ, ಬಟ್ ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದನ್ನು ಡೈರೆಕ್ಟಾಗಿ ಈ ಕೈಗೊಂದು ಈ ಕೈಗೊಂದು ಹಾಕ್ಕೋಬೋದು, ಬೇಕಾದರೆ ಇದ್ರ ಮಧ್ಯದಲ್ಲೂ ಹಾಕ್ಕೋಬೋದು. ಬಟ್ ನನಗೆ ಈ ರೀತಿಯಾಗಿ ಇಷ್ಟ, ತುಂಬ ಗಲ್ಗಲ್ ಗಲ್ಗಲ್ಗಲ್ಲ ಅಂತ ಶಬ್ದ ಇರಬಾರ್ದು, ನನಗೆ ಸಿಂಪಲ್ ಆಗಿರಬೇಕು ಈ ಥರ. ನಾನು ಗೋಲ್ಡ್ ಬ್ಯಾಂಗಲ್ಸ್ ಕೂಡ ಇದನ್ನು ಈ ಥರನೇ ನೋಡಿ ತೊಗೊಂಡಿದ್ದೀನಿ, ಸಿಂಪಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆಲ್ವಾ, ಡೈಲಿ ವೇರಿಗೆ ಸಖತ್ತಾಗಿರತ್ತೆ. ಫ್ರೆಂಡ್ಸ್, ಅದ್ರ ನೆಕ್ಸ್ಟ್ ಒಂದು ನೆಕ್ಲೆಸ್ ತೊಗೊಂಡಿದ್ದೀನಿ, ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ. ಆ್ಯಂಡ್ ವೇರ್ ಮಾಡಿದ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಲಿಕ್ಕೆ ಇಲ್ಲಿ ತುಂಬ ದೊಡ್ಡದಿದೆ ಅನಿಸುತ್ತೆ, ಬಟ್ ಹಾಕ್ಕೊಂಡ್ರೆ ನೀವು ಸ್ಯಾರಿಗಳಿಗೆ ಹಾಕ್ಕೊಂಡ್ರೆ ತುಂಬಾ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಸೊ ಆ ನೆಕ್ಲೆಸ್ಗೆ ಬಂದಿರುವಂಥ ಇಯರಿಂಗ್ಸ್ ಇದು, ನಾನು ಹಾಕ್ಕೊಂಡಿದ್ದೀನಲ್ವಾ ಪಕ್ಕದಲ್ಲಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು ನೆಕ್ಸ್ಟ್ ಟೈಮ್ ಮೇಕಪ್ ವಿಡಿಯೋ ಮಾಡಿದಾಗ ಈ ಜ್ಯುವೆಲ್ರಿ ಕೂಡ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ಆ್ಯಂಡ್ ಈ ನೆಕ್ಲೆಸ್ಗೆ ಮ್ಯಾಚ್ ಹೋಗುವಂತಹ ಬ್ಯಾಂಗಲ್ಸ್ ಕೂಡ ತರಿಸ್ಕೊಂಡಿದ್ದೀನಿ. ಇದಕ್ಕೆ ಪಿಕಾಕ್ ಇಯರಿಂಗ್ಸ್ ಬಂದಿದೆ, ಈ ಥರ ಪಿಕಾಕ್ ಬ್ಯಾಂಗಲ್ಸ್ ಮ್ಯಾಚ್ ಆಗಿದೆ ಅಲ್ವಾ ಒಂದಕ್ಕೊಂದು. ಈ ರೀತಿ ನೆಕ್ಲೆಸ್ಗೆ ಮ್ಯಾಚ್ ಆಗುವಂತಹ ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ಬಿಟ್ರೆ ಒಂದು ಸೆಟ್ ರೆಡಿ ಆಗಿಬಿಡತ್ತಲ್ವಾ ನಮಗೆ. ಇನ್ನೊಂದು ಗ್ರೀನ್ ಕಲರ್ನಲ್ಲಿ ಪುಟ್ಟ ನೆಕ್ಲೆಸ್ ಇದು, ನಾನು ಚಿನಿಮಗ್ ಅಂತ ಹೇಳಿ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಲ್ವಾ, ಗ್ರೀನ್ ಕಲರ್ನಲ್ಲಿದೆ. ಇದ್ರ ಜೊತೆಗೆ ಪುಟ್ಟು ಇಯರಿಂಗ್ಸ್ ಬಂದಿದೆ ಸೇಮ್ ಗ್ರೀನ್ ಕಲರ್ನಲ್ಲೇ, ಚೆನ್ನಾಗಿದೆ. ನಾನು ಸಿನಿಮಾಗೆ ಬರೀ ನೆಕ್ಲೆಸ್ ಅಷ್ಟೇ ಹಾಕೋಣ ಅಂತ ಹೇಳಿ ತೊಗೊಂಡು, ಅದರ ಇಯರಿಂಗ್ಸ್ ಬಂದು ಈ ರೀತಿಯಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಈ ಥರ ನೆಕ್ಲೆಸ್ ಹಾಕ್ಬಿಟ್ಟು ಚಿಕ್ಕ ಇಯರಿಂಗ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅದರ ನೆಕ್ಸ್ಟ್ ಒಂದು ಮುತ್ತಿನ ಹಾರ ತೊಗೊಂಡಿದ್ದೀನಿ, ಅದಕ್ಕೆ ಪಿಕಾಕ್ ಪೆಂಡೆಂಟ್ ಬಂದಿದೆ ಈ ಥರ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ ಪೆಂಡೆಂಟ್, ಮಾತ್ರ ತುಂಬಾ ಚೆನ್ನಾಗಿದೆ. ಇದಕ್ಕೆ ಒಂದು ಜುಮ್ಕಿ ಇಯರಿಂಗ್ಸ್ ಬಂದಿದೆ, ಅದಕ್ಕೆ ಮೇಲೆ ಪಿಕಾಕ್ ಬಂದಿದೆ ಈ ಥರ. ನೀವು ಇದನ್ನು ಡ್ರೆಸ್ಗಳ ಮೇಲೆ ಅಥವಾ ಸ್ಯಾರಿಗಳ ಮೇಲೆ ಸಿಂಪಲ್ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಮುತ್ತಿನ ಸರಗಳು ತುಂಬಾ ಇದೆ, ನನಗೆ ಮುತ್ತಿನ ಸರಗಳು ತುಂಬಾ ಇಷ್ಟ ಆಗುತ್ತೆ. ಅದು ನೆಕ್ಸ್ಟು ಇನ್ನೊಂದು ಪುಟ್ಟ ನೆಕ್ಲೆಸ್, ಇದು ಕೂಡ ನಮ್ಮ ಚಿನ್ನಿಮಾಗೆ ಅಂತ ಹೇಳಿಬಿಟ್ಟು. ಸೊ ಇದು ಏನಿಲ್ಲ, ಜಸ್ಟು ಈ ಥರ ಗೋಲ್ಡ್ ಕಲರ್ನಲ್ಲಿದೆ, ನಾವು ಕೂಡ ವೇರ್ ಮಾಡ್ಬೋದು. ತುಂಬ ಲೈಟ್ ವೈಟ್ ಆಗಿದೆ, ವೇಟ್ ಕೂಡ ಜಾಸ್ತಿ ಇಲ್ಲ ಈ ಥರ. ಬಟ್ ನಾನು ಅವಳಿಗೆ ಇನ್ನೂ ಬೇರೆ ಡ್ರೆಸ್ ಹಾಕಿದ್ಮೇಲೆ ಅದಕ್ಕೆ ಹಾಕೋಣ ಅಂತೇಳಿ ತರಿಸಿಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಇಯರಿಂಗ್ಸ್ಗೆ ಇದಕ್ಕೂ ಕೂಡ ಇಯರಿಂಗ್ಸ್ ಇದೆ ಈ ಥರ. ಸಿಂಪಲ್ ಆಗಿದೆ, ಹೆವಿ ಇಲ್ಲ ತುಂಬ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ನೆಕ್ಲೆಸ್ ತೊಗೊಂಡಿದ್ದೀನಿ, ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಏಕೆಂದರೆ ಇದು ಟೂ ಸೈಡ್ ಇದೆ, ಈ ಸೈಡ್ ಮಲ್ಟಿ ಕಲರ್ನಲ್ಲಿದೆ, ಈ ಸೈಡ್ ಬಂದುಬಿಟ್ಟು ರೆಡ್ ಕಲರ್ನಲ್ಲಿದೆ. ನಾವು ಹೀಗೆ ಬೇಕಾದರೂ ವೇರ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಬೇಡ ಅಂದ್ಕೊಂಡ್ರೆ ಮಲ್ಟಿ ಕಲರ್ದು ಬೇಕಾದರೂ ಹಾಕ್ಕೋಬೋದು ಈ ಥರ. ಇದಕ್ಕೆ ಎರಡು ಇಯರಿಂಗ್ಸ್ ಇರುತ್ತೆ, ಎರಡು ಪೇರ್ ಕೊಟ್ಟಿರ್ತಾರೆ. ಸೊ ನಾವು ಮಲ್ಟಿ ಕಲರ್ ಹಾಕ್ತೀವಲ್ವ, ಅದಕ್ಕೆ ಈ ಇಯರಿಂಗ್,
ಅಲ್ಲ ಬೇಡ ನಮಗೂ ರೆಡ್ ಕಲರ್ ಹಾಕೋಬೇಕು ಅಂದ್ರೆ ಅದಕ್ಕೆ ಬೇರೆ ಇಯರಿಂಗ್ ಇದೆ ಈ ರೀತಿ ಎರಡು ಸೆಟ್ ಇಯರಿಂಗ್ ಇರುತ್ತೆ ಒಂದು ನೆಕ್ಲೇಸ್ ಗೆ ಫ್ರೆಂಡ್ಸ್ ಇದಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಸೋ ಅವರು ಒಂದಸಲ ಟ್ರೈ ಮಾಡಿ ನೋಡಿ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು ಹೌದು ಕರೆಕ್ಟ್ ಆಗಿ ಹೇಳಿದ್ದಾರೆ ನನಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ड्रेस मेले लहंगा मेले यादर मेल बेदू वेर मोदी तुम्बे चेना का इयरिंग बंदू जुमकी टाइप बंद स्वल्प नन के दौडदायत अन्नस्तु नन के नोड़ी चेन आवे सारी मेले वेर मे फंक्षन ग्रैंड आगे वेर मे इन स्वल्प हाईलाइट आगतीवल नेक्स्ट वो बैतले बट तक बैतले बट अंत नन हर वू ಇದೊಂದಿರಲಿ ಅಂತ ಹೇಳಿಬಿಟ್ಟು ಅಂಡ್ ನಾನು ರೀಸೆಂಟ್ ಆಗಿ ಒಂದು ಮೇಕಪ್ ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ ಅವಾಗ ವೇರ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಚೆನ್ನಾಗಿದೆಲ್ಲ ತುಂಬಾನೇ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ಗಳಿಗೆ ನನಗೆ ತೋರಿಸಿದ್ನಲ್ವಾ ಅದಕ್ಕೆ 6 ಮಂತ್ ವಾರಂಟಿ ಇರುತ್ತೆ ಅಂಡ್ ನಾನು ಇಷ್ಟು ತರಿಸ್ಕೊಂಡಿರುವಂತಹ ಜ್ಯುವೆಲರೀಸ್ ನನಗೆ ಇದರಲ್ಲಿ ಕೆಲವೊಂದು ಇಯರಿಂಗ್ಸ್ ಇಷ್ಟ ಆಗಲಿಲ್ಲ ಇನ್ನದ್ ಬಿಟ್ಟು ಇನ್ನೆಲ್ಲ ಚೆನ್ನಾಗಿತ್ತು ಎಸ್ಪೆಷಲಿ ನನಗೆ ಈ ಇಯರಿಂಗ್ಸ್ ತುಂಬಾನೇ ಇಷ್ಟ ಆಯ್ತು ಅಂಡ್ ಇನ್ನೊಂದು ನೀವು ಏನಾದರೂ ತಾನಿಯಾ ಫ್ಯಾಷನ್ ಅವರತ್ರ ಪ್ರಾಡಕ್ಟ್ಸ್ ನ ತಗೊಂಡ್ರಿ ಅನ್ಕೊಳ್ಳಿ ಒಂದ ವೇಳೆ ಅದು ಡ್ಯಾಮೇಜ್ ಆಗಿರುತ್ತೆ ಅನ್ಕೊಳ್ಳಿ ಒಳಗಡೆನೆ ಡ್ಯಾಮೇಜ್ ಆಗಿರಬಹುದು ಬರ್ತಾ ಪ್ಯಾಕಿಂಗ್ ನಲ್ಲಿ ಅದನ್ನ ಬಾಕ್ಸ್ ಓಪನ್ ಮಾಡುವಾಗ್ಲೇನೇ ನೀವು ವಿಡಿಯೋ ಮಾಡ್ಕೊಂಡ್ ಬಿಟ್ರೆ ಇನ್ ಕೇಸ್ ಡ್ಯಾಮೇಜ್ ಆಗಿದ್ರೆ ಅವರು ರಿಟರ್ನ್ ತಗೊಂಡ್ಬಿಟ್ಟು ನಿಮಗೆ ಬೇರೆ ಪಾರ್ಸೆಲ್ ಹೊಸದ ಕಳಿಸ್ತಾರೆ ಇವರತ್ರ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅದಕ್ಕಾಗಿ ನಾನು ಅವರು ವಿನುತಾ ಅವರ ನಂಬರ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಅವರತ್ರ ಮಾತಾಡ್ಬಿಟ್ಟು ನಿಮಗೆ ಯಾವ ಜ್ಯುವೆಲರಿ ಬೇಕೋ ಅದನ್ನ ತಗೋಬಹುದು ಹಾಗೆ ನೀವು ಅವರ WhatsApp ಗ್ರೂಪ್ ನಲ್ಲಿ ಕೂಡ ಜಾಯಿನ್ ಆಗಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅವರ ನಂಬರ್ ಕೊಟ್ಟಿರ್ತೀನಿ ಹಾಗೆ Instagram ನಲ್ಲಿ ತಾನಿಯಾ ಫ್ಯಾಷನ್ಸ್ ಅಂತ ಹೇಳಿಬಿಟ್ಟು ಅವರ Instagram ID ಅದರಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ನಿಮಗೆ Instagram ಮೂಲಕ ತಿಳಿಯುತ್ತೆ ಸೋ ಇದಿಷ್ಟು ಜ್ಯುವೆಲರೀಸ್ ನಲ್ಲಿ ನನಗೆ ಯಾವುದು ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ನಲ್ವಾ ಅಂಡ್ ನಿಮಗೆ ಯಾವುದು ಇಷ್ಟ ಆಯ್ತು ಅಂತ ಹೇಳಿ ಅಂಡ್ ನನಗೆ ಬ್ಯಾಂಗಲ್ಸ್ ಮಾತ್ರ ಇದು ತುಂಬಾನೇ ಇಷ್ಟ ಆಯ್ತು ಈ ಟೈಪ್ ಬ್ಯಾಂಗಲ್ಸ್ ನನ್ನತ್ರ ಇರಲಿಲ್ಲ ಅಂಡ್ ಇದರಲ್ಲೇ ಬೇಕು ಅಂದ್ರೆ ವೈಟ್ ಕಲರ್ ವೈಟ್ ಸ್ಟೋನ್ಸ್ ನಲ್ಲಿ ಕೂಡ ಸಿಗುತ್ತೆ ಅವರ Instagram ನಲ್ಲಿ ನೋಡಿದೆ ಸೋ ನೀವು ಕೂಡ Instagram ನಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ ಸೋ ಇಷ್ಟೇ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಅಂತ ಹೇಳಿದ್ನಲ್ವಾ ಸಿನಿಮಾನ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಡ್ರೆಸ್ ಯಾವಾಗಿಂದ ಹೇಳಿ ಸಿನಿಮಾ ಅನ್ನಪ್ರಾಶನಕ್ಕೆ ತಗೊಂಡಿದ್ವಲ್ವಾ ಅವಾಗಿಂದ ಅವಾಗ ತುಂಬಾನೇ ಪುಟ್ಟದಾಗಿದ್ಲು ನಿಂತ್ಕೋ ಮಾ ಹೈ ಅದು ಸ್ವಲ್ಪ ಕೆಳಗಡೆ ಲೆಂತ್ ಜಾಸ್ತಿ ಇದೆ ಹೊಲಿಗೆ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ ಅವಾಗ ಸ್ವಲ್ಪ ಮೇಲೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರು ಇವಾಗ ಸ್ವಲ್ಪ ಹೈಟ್ ಆಗಿದಳಲ್ಲ ಸ್ಟಿಚಸ್ ಬಿಚ್ಚಿದ್ದೀನಿ ಅಲ್ಲ ಚೆನ್ನಾಗಿದೆ ಅಲ್ಲ ಸ್ವಲ್ಪ ದೊಡ್ಡದಾಯ್ತು ದೊಡ್ಡದಾಯ್ತು ಚೆನ್ನಾಗಿದೆಯಾ ಡ್ರೆಸ್ ಚೆನ್ನಾಗಿದೆಯಾ ಹಾ ರೆಡಿ ಮಾಡೋಣ ಈಗ ಸಿನಿಮಾನ ಜಡೆ ಹಾಕೋಣ ಆಕ್ಚುಲಿ ಏಕೆ ಅಂದ್ರೆ ಈ ರೀತಿ ರೆಡಿ ಮಾಡ್ತಾ ಇರೋದು ಅವಳಿಗೆ ಇನ್ನೇನು ಸೋ ಕೂದಲೆಲ್ಲ ತಗಸಿದ ಮೇಲೆ ಮತ್ತೆ ಈ ತರ ಹಾಕಕ ಆಗೋದಿಲ್ಲ ಮತ್ತೆ ಹೇರ್ ಬಂದ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಎರಡು ಜುಟ್ ಹಾಕೋಣ ಅಂತ ಜುಟ್ ಹಾಕೋಣ ನಿಮಗೆ ಇಲ್ಲಿ ಇಲ್ಲಿ ಆ ಓಕೆ ಬಾ ಜುಟ್ ಹಾಕೋಣ ಬೇಡ ಇದಾಕಣ ಇದಾಕಣ ಚೆನ್ನಾಗಿರುತ್ತೆ ಇದಾಕಣ ಸಿನಿಮಾಕ್ಕೆ ಚೆನ್ನಾಗಿ ಕಾಣಿಸ್ತಾನೆ ಸಿನಿಮಾ ನಾನು ಇವಳು ಹೋಟೆಲ್ ಇರಬೇಕಾದ್ರೆ ಇದೆಲ್ಲ ಯೋಚನೆ ಮಾಡ್ತಾ ಇದ್ದೆ ಯೋ ನನಗೆ ಹೆಣ್ಣು ಮಗು ಆಯ್ತು ಅಂದ್ರೆ ಚೆನ್ನಾಗಿ ಜಡೆ ಹಾಕಿ ಇತರ ಲಂಗ ಬ್ಲೌಸ್ ಎಲ್ಲ ಹಾಕಿ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ತೀರ್ತು ನಾನು ಅದಕ್ಕಂತಾನೆ ಫಸ್ಟ್ ಮಗು ನನಗೆ ಹೆಣ್ಣು ಮಗು ಆದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಇರತ್ತಲ್ವಾ ಕೆಲವೊಂದು ತಾಯಂದ್ರಿಗೆ ಇರುತ್ತೆ ಮಕ್ಕಳಿಗೆ ಇತರ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಜಡೆ ಮಾತ್ರ ಹಾಕ್ಸ್ಕೊಳ್ಳಲ್ಲ ನಾನು ಯಾವಾಗಲೂ ಒದ್ದಾಡಬೇಕು ಏನದು ಬಂದ್ರ ಇನ್ನೊಂದು ಇವಳು ಚಿಕ್ಕದು ಬಾಚಿಮಿಟ್ಟಿತ್ತು ಎಲ್ಲಿ ಹಾಕಿದಿರೋ ಗೊತ್ತಿಲ್ಲ ಸ್ವಲ್ಪ ಕೂದಲಿದೆ ಅಲ್ವಾ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಇಟ್ಕೊಂಡು ಹಾಕ್ತಾ ಇದೀನಿ ಹಾಗೆ ಇವಳಿಗೆ ಈ ಎರಡು ಜುಟ್ ಹಾಕೋಷ್ಟರಲ್ಲಿ ನಾನು ಬೇವತೋಗ್ಬಿಟ್ಟೆ ನೋಡಿ ಒಂದು ಫ್ಯಾನ್ ಹಾಕಿದ್ರು ಕೂಡ ಸ್ವೆಟಿಂಗ್ ನನಗೆ ತಡೆಯಕ್ಕೆ ಆಗ್ತಾ ಇಲ್ಲ ಮಕ್ಕಳನ್ನ ಇಟ್ಕೊಂಡು ಹಾಕೋದು ಅಷ್ಟು ಈಸಿ ಅಲ್ಲ ಸಿನಿಮಾ ಈಗ ಏನು ಮಾಡೋಣ ಅವಳಿಗೆ ಪೂರಿ ಹಾಕಿ ಬಿಟ್ಬಿಟ್ರೆ ಆಯ್ತು ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಬಿಡ್ತಾಳೆ
ಫ್ರೆಂಡ್ಸ್, ಅವಳಿಗೆ ಸ್ಟಿಕ್ಕರ್ಸ್ ಅಂದರೆ ಭಾಳ ಇಷ್ಟ ಅವಳಿಗೆ. ಯಾವುದು ಯಾವ್ದು ಇಡೋಣ ನಿಂಗೆ, ಯಾವ್ದು ಬೇಕಿದ್ದು ಇದಾ 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 ಸೂಪರ್. ಲಿಪ್ಸ್ಟಿಕ್ 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 ಎಲ್ಲಿ ಲಿಪ್ಸ್ಟಿಕ್ ಹಾಕೋಣ ಸ್ವಲ್ಪ. ಫ್ರೆಂಡ್ಸ್, ಲಿಪ್ ಬಾಮ್ ಒಡಗಿದೆ ತುಂಬಾನೇ, ಇಷ್ಟು ಒಡಗಿದೆ. ಅವಳ ಬಾಯಿ ಒಳಗೇನು ಹೋಗಲ್ಲ, ಸುಮ್ಮನೆ ಮೇಲ್ ಅಷ್ಟೇ ಕ್ಯಾಪ್ ಅಷ್ಟೇ ಇರುತ್ತೆ. ಚೆನ್ನಾಗಿದೆ, ಬಾ ಒಂದು ಫೋಟೋ ತಗೋಣ, ಫೋಟೋ ತಗೊಳ್ಳೋಣ. ಚಲೋ ಚಿನ್ನಿಮ್ಮ ಎಲ್ಲಿದ್ದಾಳೆ? ಅವಳ ಸೈಜ್ ಬಳೆ ನನ್ಗೆ ಎಲ್ಲೂ ಸಿಗಲಿಲ್ಲ, ಹುಡುಕದೆ ಹೊರಗಡೆ. ತುಂಬ ದೊಡ್ಡ ದೊಡ್ಡ ಸೈಜ್ ಎಲ್ಲ ಇತ್ತು. ಈ ಲಾಸ್ಟ್ ಟೈಮ್ ನಮ್ಮ ಅದಕ್ಕೆ ತಂದು ಕೊಟ್ಟಿದ್ದು, ಅದು ಹಂಗೆ ಇಟ್ಕೊಂಡಿದ್ದೆ. ಇದು ಕೂಡ ಆಗೋದಿಲ್ಲ, ಸ್ವಲ್ಪ ಲೂಸ್ ಲೂಸ್ ಆಗುತ್ತೆ. ಇವಳಿಗೆ ರೆಡಿ ಆಗೋದು ಅಂದರೆ ತುಂಬ ಇಷ್ಟ. ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಹಿಂಗೆ ಇರ್ತಾಳೆ ಅಚ್ಚು ಅಂತ, ಲಿಪ್ ಬಾಮ್ ಅಪ್ಲೈ ಮಾಡಬೇಕಾದ್ರೆ ತುಟಿ ತೋರಿಸ್ತಾಳೆ, ಬಳೆ ಹಾಕಬೇಕಂದ್ರೆ ಕೈ ಚೆನ್ನಾಗಿ ಕೊಡ್ತಾ. ಎಲ್ಲ ಬಿಚ್ಕೊಂಡ್ಬಿಟ್ಟೆ ನೋಡು ಬಳೆ. ಸಿನಿಮಾ ಫ್ರೆಂಡ್ಸ್, ಅವಾಗ ಅವಾಗ ಈ ರೀತಿ ಸುಮ್ಮನೆ ರೆಡಿ ಮಾಡಿ ನಮ್ಮ ಕಣ್ಣಿಗೆ ಖುಷಿ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು, ಹಾಗೆ ನಿಮಗೂ ಕೂಡ ಖುಷಿ ಆಗತ್ತೆ ಅಂಥೇಳಿ ನಾನು ಅವಳನ್ನು ರೆಡಿ ಮಾಡಿದ್ದೀನಿ. ಹೇಗಿದ್ದಾಳೆ ಸಿನಿಮ ಈಗ? ಎಲ್ಲಿಗೆ ಹೋಗ್ತಾ ಇರೋದು ಸಿನಿಮಾ? ಚೆನ್ನಾಗಿದ್ದಲ್ಲ ಸಿನಿಮಾ ಇವತ್ತು. ಫ್ಲಾಂಕೀಸ್ ಕೂಡ ಎಲ್ಲರಿಗೂ ಫ್ಲಾಂಕೀಸ್. ಸ್ವಲ್ಪ ಹೊತ್ತು ಅವಳಿಗೆ ಒಳ್ಳೆ ಒಳ್ಳೆ ಫೋಟೋಸ್ ತೆಗೆದು ಆಟಾಡಿಸ್ಬಿಟ್ಟು ಆನಂತರ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಈಗ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಮನೆಗೆ ದಿನಸಿ ಎಲ್ಲ ತರಬೇಕು. ಫ್ರೆಂಡ್ಸ್, ಈಗ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಡರ್ಮಾವ್ಯೂ ಹೈಡ್ರೋ ಕ್ಲಿನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ದಿನಾಲೂ 2 ಸಲ ಯೂಸ್ ಮಾಡಬೇಕು. ನೀವು ಇದೇ ಅಂತ ಅಲ್ಲ, ಯಾವುದೇ ಯೂಸ್ ಮಾಡಿದ್ರು ದಿನಕ್ಕೆ 2 ಸಲಗಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೆಂಗಸರು ಗಂಡಸರು ಎಲ್ಲರೂ ಅಷ್ಟೇ. ಆ್ಯಂಡ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಕಿನ್ನಲ್ಲಿರ್ತಕ್ಕಂತಹ ಮಾಯಿಶ್ಚರ್ ಹೋಗುತ್ತೆ, ಹಾಗೆ ಸ್ಕಿನ್ ತುಂಬ ಡ್ರೈ ಆಗಿಬಿಡುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣೋದಿಲ್ಲ, ರಫ್ನೆಸ್ ಎಲ್ಲ ಬಂದುಬಿಡುತ್ತೆ. ನೋಡಿ, ಈ ರೀತಿ ಮುಖನ ವಾಶ್ ಮಾಡಿಕೊಂಡಾದಮೇಲೆ ಸ್ಕಿನ್ ನೋಡಿ ಎಷ್ಟು ಕ್ಲಿಯರ್ ಆಗುತ್ತೆ ಅಲ್ವಾ. ಅದಾದ ನಂತರ ನಾನಿಲ್ಲಿ ನ್ಯೂಟ್ರಿಡರ್ಮ್ ಮಾಯಿಶ್ಚರೈಸಿಂಗ್ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಲೋಷನನ್ನು ಮಕ್ಕಳಿಗೂ ಸಹ ಅಪ್ಲೈ ಮಾಡ್ಬೋದು. ನಾನು ಅವಾಗವಾಗ ಚಿನ್ನಿಮಗೂ ಕೂಡ ಯೂಸ್ ಮಾಡ್ತೀನಿ, ಅವಳ ಸ್ಕಿನ್ ಸ್ವಲ್ಪ ತುಂಬಾ ಡ್ರೈ ಆದಾಗ ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಕೂಡ ಅಷ್ಟೇ, ದಿನಾಲೂ 2 ಸಲ ಯೂಸ್ ಮಾಡಬೇಕು. ಇದರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಇದನ್ನು ನಿಮ್ಮ ಮುಖಕ್ಕೆ ಮತ್ತು ಕುತ್ತಿಗೆಗೆ ಅಪ್ಲೈ ಮಾಡಿ, ಹಾಗೆ ಮೇಕಪ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿದ್ರೆ ಮೇಕಪ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗೇ ಇರುತ್ತೆ. ಸೊ ಅದರ್ ನೆಕ್ಸ್ಟು ನಾನಿಲ್ಲಿ ಡರ್ಮಾವ್ಯೂ ಮಾಯಿಶ್ಚರೈಸಿಂಗ್ ಲೋಷನ್ನ ತೋರಿಸ್ತಾ ಇದ್ದೀನಿ. ಇದು ಬೇರೆ ಲೋಷನ್. ಇದನ್ನು ಸ್ನಾನ ಮಾಡ್ಕೊಂಡು ಬಂದಮೇಲೆ ನಿಮ್ಮ ಕೈಗಳಿಗೆ ಕಾಲುಗಳಿಗೆ ಅಪ್ಲೈ ಮಾಡಬೇಕು. ಹಾಗೆ ಸ್ಕಿನ್ ತುಂಬ ಡ್ರೈ ಇರುತ್ತೆ ನೋಡಿ, ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನು ಮಕ್ಕಳಿಗೂ ಸಹ ಯೂಸ್ ಮಾಡ್ಬೋದು, ಟೀನೇಜರ್ಸ್ ಕೂಡ ಯೂಸ್ ಮಾಡ್ಬೋದು. ಈ ರೀತಿ ನೋಡಿ ನಿಮ್ಮ ಕೈ ಕಾಲುಗಳಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಹೆಲ್ದಿಯಾಗಿ ಇರುತ್ತೆ. ನಿಮಗೆ ಈ ಪ್ರಾಡಕ್ಟ್ಸ್ಗಳು ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಇದು ಅಮೆಝಾನ್ ಅಥವಾ ಲೋಕಲ್ ಮಾರ್ಕೆಟ್ನಲ್ಲಿ ಕೇಳಿ ನೋಡಿ ಸಿಗುತ್ತೆ. ನಮ್ಮ ಆದ್ಯಂತಗೆ ಇತ್ತೀಚೆಗೆ ಶಾಪಿಂಗ್ ಮಾಡೋದು ಕೂಡ ತುಂಬಾ ಇಂಟ್ರೆಸ್ಟ್ ಬಂದಿದೆ, ಏಕೆಂದರೆ ನಾವೆಲ್ಲ ಶಾಪಿಂಗ್ ಮಾಡಿಬಿಟ್ಟು ಈ ಬ್ಯಾಸ್ಕೆಟಲ್ಲೇ ಹಾಕೋತೀವಲ್ವ, ಅವಳು ಕೂಡ ಇತ್ತೀಚೆಗೆ ಕಲ್ತ್ಬಿಟ್ಟಿದ್ದಾಳೆ. ನೋಡಿದ್ದೆಲ್ಲ ಇದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳೇ ತೊಗೊಂಡ್ಬಿಟ್ಟು ಪ್ಯಾಕೆಟ್ ತೊಗೊಂಡ್ಬಿಟ್ಟು ಹಾಕ್ಬಿಡ್ತಾಳೆ. ಮಕ್ಕಳು ಇಷ್ಟೇ ಅಲ್ವಾ, ತಂದೆ ತಾಯಿ ಹೇಗೆ ಮಾಡ್ತಾರೋ ಅದನ್ನೇ ನೋಡಿ ಕಲಿತಾರೆ. ನಮ್ಮ ಚಿನ್ನಿಮ ಕೂಡ ಅಷ್ಟೇ, ನಾವು ಏನೇನು ಮಾಡ್ತೀವಿ ಅದೆಲ್ಲ ಮಾಡ್ತಾಳೆ. ಹಾಗೆ ಅವಳಿಗೆ ಫೇವ್ರೇಟ್ ಆಗಿರುವಂತಹ ಯೋಗರ್ಟ್ ತಗೊಂಡೆ. ನಾನು ಈ ಸೂಪರ್ ಮಾರ್ಕೆಟ್ಗೆ ಹೆಚ್ಚಾಗಿ ಬರ್ತಾ ಇರ್ತೀನಿ, ಏಕೆಂದರೆ ಒಂದೇ ಕಡೆಯೇ ಫ್ರೂಟ್ಸ್, ವೆಜಿಟೇಬಲ್ಸ್, ಮನೆಗೆ ಬೇಕಾಗಿರುವಂತಹ ದಿನಸಿ, ಕೇಕ್ಸ್ ಐಟಮ್ಸು ಅಥವಾ ಈ ವಿಪ್ಪಿಂಗ್ ಕ್ರೀಮ್ ಇವೆಲ್ಲವೂ ಒಂದೇ ಶಾಪ್ನಲ್ಲೇ ಸಿಗುತ್ತೆ. ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ. ನಮ್ಮ ಸಿನಿಮಾಗೆ ಫೇವ್ರೇಟ್ ಆಗಿರುವಂತಹ ಚಾಕ್ಲೇಟ್ಸ್ ಇದು, ಹಾಗೆ ಲಾಲಿಪಾಪ್ ಅವಾಗವಾಗ ಲಾಲಿಪಾಪ್ ಕೊಡ್ತೀನಿ ಅಂತ ಹೇಳಿದ್ನಲ್ವ, ಸ್ವಲ್ಪ ಸ್ವಲ್ಪನೇ ತಿನ್ನಿಸ್ತೀನಿ. ಫ್ರೆಂಡ್ಸ್, ಈಗ ತಾನೇ ಹೊರಗಡೆ ಹೋಗಿ ಬಂದ್ವಿ, ಶಾಪಿಂಗ್ ಎಲ್ಲ ಮುಗೀತು. ನಾವು ಒಂದ್ಸಲ ಶಾಪಿಂಗ್ ಮಾಡ್ಕೊಂಬಂದರೆ ಈ ರೀತಿ ಇರತ್ತೆ.
ಮನೆಗೆ ತರಕಾರಿ ಏನು ಬೇಕು, ದಿನಸಿ ಏನು ಬೇಕು ಎಲ್ಲ ಒಟ್ಟಿಗೆನೆ ತೊಗೊಂಬರ್ತೀವಿ. ವೀಕ್ಲಿ ಒನ್ಸು ಅಥವಾ 10 ಡೇಸ್ ಒನ್ಸ್ ನಾವು ಹೊರಗಡೆ ಹೋದಾಗ ಎಷ್ಟು ತೊಗೊಂಬರ್ತೀವಿ. ಹೇಳಬೇಕು ಅಂದರೆ ಇವತ್ತು ಇನ್ನೂ ಸ್ವಲ್ಪ ಕಡಿಮೆ ಇದೆ. ನಾರ್ಮಲಾಗಿ ನಾವು ಹೋದಾಗ ಸ್ವಲ್ಪ ಜಾಸ್ತಿನೇ ತರ್ತೀವಿ. ಇವತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಡಿಮೆನೆ ತೊಗೊಂಬಂದ್ವಿ. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಮಳೆ ಬರ್ತಾ ಇತ್ತಲ್ವಾ, ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು. ಎಷ್ಟೆಷ್ಟು ಸಿಕ್ತು ಅಷ್ಟು ಮಾತ್ರ ತೊಗೊಂಬಂದಿದ್ದೀವಿ. ಸರಿಮಾ, ಇವಳಿಗೂ ನಿದ್ದೆ ಬಂದಿದೆ. ಮಧ್ಯಾಹ್ನ ಸರಿ ನಿದ್ದೆ ಮಾಡಿಲ್ಲ ಅವಳು. ಅಲ್ಲ, ಯಾಕೆ ಯಾಕೆ ನಿದ್ದೆ ಮಾಡಿಲ್ಲ ನಿನ್ನ? ಹಾಗೆ ನಮ್ಮನೆಗೆ ತರುವಂತಹ ಪ್ರತಿಯೊಂದು ವಸ್ತುನ, ಅಂದರೆ ಈ ರೀತಿಯ ಪ್ಯಾಕೆಟ್ಸ್ ಆಗಿರ್ಬೋದು, ಹಾಲಿನ ಪ್ಯಾಕೆಟ್ಸ್, ಅದೆಲ್ಲ ಫಸ್ಟು ಒಂದ್ಸಲ ಸ್ಯಾನಿಟೈಸ್ ಮಾಡಿ ಅನಂತರ ಅದನ್ನು ನೀರಿನಿಂದ ವಾಶ್ ಮಾಡಿ ಎತ್ತಿಡ್ತೀವಿ. ಏಕೆಂದರೆ ನಾವು ಡೈರೆಕ್ಟಾಗಿ ಮುಟ್ಟೋದಿಲ್ಲ, ಇದು ಫಸ್ಟಿಂದ ಅಭ್ಯಾಸ ಆಗಿಬಿಟ್ಟಿದೆ ನಾನು ಪ್ರೆಗ್ನೆಂಟ್ ಇರುವಾಗಲಿಂದೂ ಕೂಡ. ರಾಜು ನಾವು ಕೇರ್ಫುಲ್ ಆಗಿರೋದ್ರಲ್ಲಿ ತಪ್ಪೇನಿಲ್ಲ. ಸೊ ಈ ಥರ ಫಸ್ಟಿಂದ ಅವರು ಅಭ್ಯಾಸ ಮಾಡಿಸಿರೋದಕ್ಕೆ ನಾವು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀವಿ. ಈ ಟೈಮ್ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಬಂದುಬಿಟ್ಟಿದೆ ಮನೆಗೆ. ಸೊ ಇದು ಎಲ್ಲ ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿದ್ರು ಇವರು. ಯಾಕೆ ಅಂದರೆ ಇದರಲ್ಲಿ ಬರೀ ಬಂದುಬಿಟ್ಟು ಸ್ನ್ಯಾಕ್ ಐಟಮ್ಸೇ ಜಾಸ್ತಿ ಇದೆ. ಏಕೆಂದರೆ ರಾಜುಗೆ ಅರ್ಧರಾತ್ರಿಯಲ್ಲಿ ಹೊಟ್ಟೆ ಹಸಿವಾಗತ್ತಂತೆ, ಅದಕ್ಕೆ ಬೇಗ ತಂದಿಟ್ಕೊಂಡಿದ್ದಾರೆ. ಅವರು ರಾತ್ರಿ 1 o'clock 2 o'clock ಇದ್ಬಿಟ್ಟು ಅದು ಇದು ತಿಂತಾನೆ ಇರ್ತಾರೆ ಫ್ರಿಡ್ಜ್ನಲ್ಲಿ. ಕೆಲಸ ಮಾಡ್ತಾರೆ, ಕೆಲವೊಂದ್ಸಲ ಎದ್ದು ಹೊಟ್ಟೆ ಹಸಿವಾಗತ್ತೆ ಅಂತ ಹೇಳಿ ತಿಂತಾರೆ, ಕೆಲವೊಂದ್ಸಲ ವರ್ಕ್ ಮಾಡ್ತಾ ಇರ್ತಾರಲ್ಲ. ಈಗ ಏನಾಗಿದೆ ಅಂದ್ರೆ 8 o'clock 8:30 ಊಟ ಮಾಡಿಬಿಡ್ತಾರಲ್ವಾ, ನೈಟ್ 1 o'clock 2 o'clock ವರ್ಗೂ ವರ್ಕ್ ಮಾಡ್ಬೇಕಲ್ವಾ, ಅವಾಗ ನಾರ್ಮಲ್ ಆಗಿ ಹೊಟ್ಟೆ ಹಸಿವಾಗೆ ಆಗತ್ತೆ. ಹಂಗಾಗಿ ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ತರಿಸ್ಕೊಂಡಿದ್ದಾರೆ. ಇದು ಚಿಕ್ಕಿ, ಇದೆಲ್ಲ ನಾವು ತಿನ್ನೋದೇ ಇಲ್ಲ, ಇದೆಲ್ಲ ನಾವು ತಿನ್ನಲ್ಲ, ರಾಜು ಒಬ್ಬರೇ ತಿಂತಾರೆ. ಚಿನಿಮಾ ತಿಂತಾಳೆ ಅವಾಗವಾಗ. ಆ್ಯಂಡ್ ಇನ್ನು ಚಿನಿಮಾಗೆ ಯೋಗಟ್ ತಂದಿದ್ದೀನಿ. ಯೋಗಟ್ ನಾನು ಮನೇಲಿ ಮಾಡ್ತಾ ಇದ್ದೆ, ಬಟ್ ಮಾಡಿಲ್ಲ. ನಿಮ್ಗೆ ಈ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡಬೇಕು ಅಂತ. ತುಂಬ ಈಸಿ, ಬಟ್ ಇದು ಒಂದು ಚಿಕ್ಕ ಡಬ್ಬಿ ಇದೆಯಲ್ವಾ, ಇದೆಷ್ಟು ಗೊತ್ತಾ, 50 rupees. ಇದು ಚಿಕ್ಕ ಡಬ್ಬಿ ಇದೆಯಲ್ಲ, 50 rupees. ಇವಳು ಏನಿಲ್ಲ ಅಂದರೆ ಒಂದು 3 ಸಲ ತಿಂದು ಖಾಲಿ ಮಾಡಿಬಿಡ್ತಾಳೆ. ನಾವು ಅದನ್ನೇ ಮನೇಲಿ ಮಾಡಿದ್ರೆ ಒಂದು 1/2 liter ಹಾಲಲ್ಲಿ ಸುಮಾರಾಗತ್ತೆ. ನಾನು ಮಾಡೋದು ತೋರಿಸ್ತೀನಿ ಇದೆ ಹೇಗೆ ಮಾಡೋದು ಅಂತ. ಬಟ್ ನನ್ನ ಹತ್ರ ಫ್ರೆಶ್ ಇರಲಿಲ್ಲ, ಹಾಗಾಗಿ ಒಂದು ಇರಲಿ ಅಂತ ಹೇಳಿ ತರಿಸಿದ್ದೀನಿ. ನಮ್ಮ ಸಿನಿಮಾ ಫೇವ್ರೆಟ್ ಇದು ಸ್ಪ್ರಿಂಗಲ್ಸ್. ಅವಳಿಗೆ ಯಾವಾಗ ಅಂದರೆ ಕೆಲವೊಂದ್ಸಲ ಊಟ ಮಾಡ್ತಿರ್ಲಿಲ್ಲ, ಆ ಟೈಮ್ನಲ್ಲಿ ಇದೇನಾದರೂ ತಿನ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾಯಿದ್ಲು. ಇದನ್ನ ಒಂದು ಚಿಪ್ಸಿಂಗ್ ಕೊಟ್ಬಿಟ್ಟು ಬಾಯಲ್ಲಿ ರೈಸ್ ತುರುಕ್ಬಿಡ್ತಾ ಇದ್ದೆ. ಅವಳೇನು ಅನ್ಕೋತಾ ಇದ್ಲು, ಓ ಇದನ್ನೇ ತಿನ್ಸಿದ್ದಾರೆ ಅಂತ ಅನ್ಕೋತಾ ಇದ್ಲು ಅವಾಗ. ಬಟ್ ಇವಾಗ ಗೊತ್ತು ಅವಳಿಗೆ ಇದು ಚಿಪ್ಸ್ ಅಂತ ಹೇಳಿಬಿಟ್ಟು. ಬಟ್ ಇವಾಗ ಆ ಥರ ತಿನ್ನಲ್ಲ ಅವಳು. ಆ್ಯಂಡ್ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ, ಸ್ವಲ್ಪ ತರಕಾರಿ ಸೊಪ್ಪು ಅದೆಲ್ಲ ತೊಗೊಂಬಂದಿದ್ದೀನಿ. ಅವಾಗ ಚಿನಿಮಾಗೆ ಏ ಬಾಯಲ್ಲಿ ಇಟ್ಕೊಬಾರ್ದು ಚಿನಿಮಾ, ಇದು ಇದನ್ನು ಕಟ್ ಮಾಡೋದು ಬೇಡ, ಕಟ್ ಮಾಡೋದು ಬೇಡವಾ? ಏನಿದು, ನಾಳೆ ನಾಳೆ ಕಟ್ ಮಾಡೋಣ, ನಾಳೆ ಕಟ್ ಮಾಡೋಣ. ಇದು ಹಣ್ಣಾಗಿದೆಲ್ಲ, ನಾಳೆ ಕಟ್ ಮಾಡೋಣ. ಇನ್ನು ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಬರುತ್ತೆ, ಅದನ್ನು ಕೂಡ ಹಾಕ್ತೀವಿ. ಫ್ರೆಂಡ್ಸ್, 2 years ಬ್ಯಾಕ್ ರಾಜು ಬರ್ತಡೇಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ, ಆದರೆ ಆ ಗಿಫ್ಟ್ ಏನು ಅಂತ ಹೇಳಿಬಿಟ್ಟು ನಿಮ್ಗೆ ಯಾರಿಗೂ ಹೇಳಿರಲಿಲ್ಲ ಗಿಫ್ಟ್ ಕೊಟ್ರಿ ಅಂತ. ಸೊ ಗಿಫ್ಟ್ ಬಂದು ಇದು, ಬಟ್ ತೋರ್ಸಲ್ಲ ಏನು ಅಂತ. ಆದರೆ ಅದಿನ್ನೂ ರೆಡಿ ಆಗಿರಲಿಲ್ಲ, ಅದಕ್ಕಾಗಿ ನಾನು ಅದೇನು ಅಂತ ಅನೌನ್ಸ್ ಮಾಡಿರಲಿಲ್ಲ. ಆ ಟೈಮ್ನಲ್ಲೇ ಲಾಕ್ಡೌನ್ ಬೇರೆ ಆಗಿಬಿಡ್ತು. ಏಕೆಂದರೆ ಅದು ತೋರಿಸ್ಬಿಟ್ಟು ನಾನು ನಿಮಗೆ ಹೇಳಿದ್ರೆ ಚೆನ್ನಾಗಿರತ್ತೆ ಅಲ್ವಾ. ಈ ಲಾಕ್ಡೌನ್ ಬಂದುಬಿಟ್ಟು ಅದು ವರ್ಕೆಲ್ಲ ಪೆಂಡಿಂಗ್ ಉಳಿದ್ಬಿಡ್ತು, ನಾನು ಹೇಳೋಕ್ಕೂ ಆಗಲಿಲ್ಲ. ತುಂಬ ಜನರು ಕೇಳಿದ್ರು, ಒಂದು 6 months ಏನೋ ಏನು ಕೊಟ್ರಿ ರಾಜುಗೆ ಗಿಫ್ಟ್, ಏನು ಕೊಟ್ರಿ ಹೇಳಿ ಹೇಳಿ, ನಮ್ಗೆ ಕ್ಯೂರಿಯಾಸಿಟಿ ಆಗಿಬಿಟ್ಟಿದೆ ತಿಳ್ಕೋಬೇಕು ಅಂತ ಹೇಳಿದ್ರು. ಅದಲ್ಲದೆ ಲಾಸ್ಟ್ ಮೊನ್ನೆ ರೀಸೆಂಟಾಗಿ ರಾಜು ಬರ್ತಡೇ ಮುಗೀತಲ್ವಾ, ಅವಾಗಲೂ ಕೇಳಿದ್ರು, ನೀವು ಲಾಸ್ಟ್ ಟೈಮು ರಾಜುಗೆ ಬರ್ತಡೇಗೆ ಒಂದು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ವಾ, ಏನು ಆ ಗಿಫ್ಟ್ ಹೇಳಿ ನಮಗೂ ಹೇಳಿ ಅಂತ ಹೇಳಿ. ಸೊ ಇವಾಗ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಆ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ, ಅಂದರೆ ಈಗ ಲಾಕ್ಡೌನ್ ಎಲ್ಲ ಮುಗಿತಲ್ವಾ, ಈಗ ಒಂದು ಲೆವೆಲಿಗೆ ಬಂದಿದೆ ಆ ಕೆಲಸ ಎಲ್ಲ ನಡೀತಾ ಇದೆ. ಅದೇನಪ್ಪ ಅಂದರೆ ನಾವು ಒಂದು ಪುಟ್ಟ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೂ ರಾಜುಗೂ ಗಿಡಗಳಂದರೆ ತುಂಬ ಇಷ್ಟ. ಪರಿಸರದ ಮಧ್ಯದಲ್ಲಿ ಬೆಳಿಬೇಕು ಇರಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮಿಬ್ಬರಿಗೂ ಇಷ್ಟ ಆಗಿರೋದ್ರಿಂದ ಒಂದು ಅಗ್ರಿಕಲ್ಚರ್ ಪುಟ್ ಲ್ಯಾಂಡ್ ಇದ್ದರೆ ಆಯಿತು ಅಂತ ಹೇಳಿ ತೊಗೊಂಡ್ವಿ.
ನಾವು ಯಾಕೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ತಗೊಂಡ್ವಿ ಅಂದ್ರೆ ಚೆನ್ನಾಗಿ ತೋಟ ಮಾಡಿ ಗಾರ್ಡನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಇದು ರಾಜುಗ್ ಸರ್ಪ್ರೈಸ್ ಗಿಫ್ಟ್ ಏನಲ್ಲ, ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಅದು. ಅವತ್ತು ಏನಾಯ್ತು ಅಂದ್ರೆ ನಾನು ಕವರ್ಸ್ ಯಾವುದು ಇರಲಿಲ್ಲ, ಪೇಪರ್ಸ್ ಹಾಕಿ ಕೊಡ್ಲಿಕ್ಕೆ ಎಲ್ ಐ ಸಿ ಕವರ್ ನಲ್ಲಿ ಹಾಕೊಟ್ಟಿದ್ದೀನಿ. ತುಂಬಾ ಜನರು ಎಲ್ ಐ ಸಿ ಬಾಂಡ್ ಮಾಡಿಸಿದಿರ ರಾಜುಗೆ, ಎಲ್ ಐ ಸಿ ಬಾಂಡ್ ಮಾಡಿಸಿದಿರ ಅಂತ ಹೇಳಿ ಕೇಳಿದ್ರು. ನನ್ಗೆ ಅಯ್ಯೋ ನನ್ಗೆ ಫ್ಲಾಶ್ ಆಗಿಲ್ಲ ಅದು, ಅದು ಎನ್ವಲಪ್ ಕವರ್ ನಲ್ಲಿ ಇಟ್ಟಿರೋದು ನೋಡಿಬಿಟ್ಟು ಓ ಜನರು ಈ ತರ ಕನ್ಫ್ಯೂಸ್ ಆಗ್ಬಿಟ್ಟಿದಾರ ಅನ್ಕೊಂಡೆ. ಅದು ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇವತ್ತು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಮಿಸ್ ಮಾಡಿದೆ ನೋಡಿ ನಾನು ಅಗ್ರಿಕಲ್ಚರ್ ಲ್ಯಾಂಡ್ಗೆ, ಅಂದರೆ ನಾವು ತೊಗೊಂಡಿದ್ದೀವಲ್ವ ಆ ಲ್ಯಾಂಡ್ಗೆ ಕರ್ಕೊಂಡು ಹೋಗಿ ನಿಮಗೂ ತೋರಿಸ್ತೀನಿ. ನಾಳೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನಾಳೆ ಅಥವಾ ನಾಡ್ದು ಆ ವ್ಲಾಗ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಈ ವ್ಲಾಗ್ ನೋಡಿ ತಾವೆಲ್ಲರೂ ಎಂಜಾಯ್ ಮಾಡಿದ್ರೆ ಅನ್ಕೋತಾ ಇದ್ದೀನಿ. ನನಗೆ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.